ಶ್ರೀಕೃಷ್ಣ ವೇಷವನ್ನು ಧರಿಸಿ ಶಾಲೆಗೆ ಆಗಮಿಸ್ತಾ ಇರುವಂತಹ ಮಕ್ಕಳು, ಪುಟಾಣಿ ಕೃಷ್ಣನ ಅವತಾರವೆತ್ತಿ ಮಕ್ಕಳನ್ನು ಕೈ ಹಿಡಿದು ಶಾಲೆಗೆ ಸಂಭ್ರಮದಿಂದಲೇ ಕಳೆತಂದ ಪೋಷಕರು, ಬೆಣ್ಣೆ ಚೋರನ ವೇಷದಲ್ಲಿ ಸಹಪಾಠಿಗಳೊಂದಿಗೆ ಸೇರಿ ಎತ್ತರ ಇದ್ದ ಮಡಿಕೆಯನ್ನು ಒಡೆಯುತ್ತಿರುವಂಥ ಪುಟಾಣಿ ಕೃಷ್ಣ, ಎಲ್ಲಿ ಏನಿ ವಿಶೇಷ ಸಂಭ್ರಮ ಅಂತೀರಾ? ಈ ವರದಿ ನೋಡಿ. ಶ್ರೀಕೃಷ್ಣನ ವೇಷವನ್ನು ಧರಿಸಿ ಶಾಲೆಗೆ ಆಗಮಿಸುತ್ತಿರುವ ಮಕ್ಕಳು, ಪುಟಾಣಿ ಕೃಷ್ಣನ ಅವತಾರವೆತ್ತಿ ಮಕ್ಕಳನ್ನ ಹಿಡಿದು ಶಾಲೆಗೆ ಸಂಭ್ರಮದಿಂದ ಕರೆತಂದ ಪೋಷಕರು, ಬೆಣ್ಣೆ ಚೋರನ ವೇಷದಲ್ಲಿ ಸಹಪಾಠಿಗಳೊಂದಿಗೆ ಸೇರಿ ಎತ್ತರ ಮಡಕೆಯನ್ನು ಹೊಡೆಯುತ್ತಿರುವ ಪುಟಾಣಿ ಕೃಷ್ಣ, ಇಲ್ಲಿ ಏನು ವಿಶೇಷ ಅಂತೀರಾ? ಈ ಸ್ಟೋರಿ ನೋಡಿ. ಈ ದೃಶ್ಯ ಕಂಡುಬಂದದ್ದು ತುಮಕೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದಾದ ನಳಂದ ಪಬ್ಲಿಕ್ ಶಾಲೆ ಆವರಣದಲ್ಲಿ. ಇಂದು ನಾಡಿನೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮಾಚರಣೆ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ. ಅತ್ತ ಮಧ್ಯಪ್ರದೇಶದಲ್ಲಿ ಮಥುರಾದಲ್ಲಿ ಶ್ರೀಕೃಷ್ಣನಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಈತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಳಂದ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ವೇಷಧಾರಿಯ ವಿಶೇಷ ಸ್ಪರ್ಧೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ನಗರದ ನಳಂದ ಶಾಲೆಯಲ್ಲಿ ಇಂದು ಸಂಭ್ರಮವೇ ಮನೆ ಮಾಡಿತ್ತು. ಗಂಡು ಹೆಣ್ಣು ಅನ್ನೋ ಭೇದ ಭಾವವಿಲ್ಲದೆ ಎಲ್ಲ ಮಕ್ಕಳಿಗೂ ಕೃಷ್ಣನ ವೇಷವನ್ನು ಧರಿಸಿಕೊಂಡು ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕರೆತಂದರು. ಕೆಲವು ಪುಟಾಣಿ ಹೆಣ್ಣು ಮಕ್ಕಳು ರಾಧೆಯ ಅವತಾರದಲ್ಲಿ ಬಂದರೆ ಮತ್ತೊಬ್ಬರು ಕೃಷ್ಣನ ಅವತಾರದಲ್ಲಿ ಬಂದಿದ್ದರು. ಪೋಷಕರು ತಮ್ಮ ಮಕ್ಕಳ ಜೊತೆ ಇತರ ಮಕ್ಕಳ ವೇಷಭೂಷಣವನ್ನು ಕಂಡು ಕಣ್ತುಂಬಿಕೊಂಡರು. ಇದೇ ವೇಳೆ ತಮ್ಮ ಮಕ್ಕಳೊಂದಿಗೆ ಶ್ರೀಕೃಷ್ಣ ವೇಷಧಾರಿಯ ವಿಶೇಷ ಸ್ಪರ್ಧೆಗೆ ಆಗಮಿಸಿದ ಪೋಷಕರು ನಮ್ಮ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿ, ಇಂದು ನಳಂದ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಸ್ಪರ್ಧೆ ಇದ್ದು ನಮ್ಮ ಮಕ್ಕಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮಗೆ ಖುಷಿ ಎನಿಸುತ್ತಿದೆ. ಪ್ರತಿ ವರ್ಷವೂ ಕೂಡ ಈ ಶಾಲೆಯಲ್ಲಿ ಇಂತಹ ವಿಶೇಷ ಸ್ಪರ್ಧೆ ಇರುತ್ತದೆ. ನಾವು ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪಾಲ್ಗೊಂಡಿರುವುದು ಖುಷಿ ಕೊಟ್ಟಿದೆ ಎಂದರು. ನೂರಾರು ಮಕ್ಕಳು ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣ ವೇಷಧಾರಿಯಲ್ಲಿ ಪಾಲ್ಗೊಂಡಿದ್ದರು. ಅತ್ಯುತ್ತಮ ವೇಷ ಧರಿಸಿದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವೂ ಕೂಡ ನಡೆಯಿತು. ಹಲವು ಮಕ್ಕಳು ಪ್ರಶಸ್ತಿ ಪಡೆದು ಸಂಭ್ರಮಿಸಿದರು. ಇದೇ ವೇಳೆ ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗವೂ ಕೂಡ ಅಷ್ಟೇ ಉತ್ಸುಕರಾಗಿ ಪಾಲ್ಗೊಂಡು ಸಂಭ್ರಮಿಸಿದರು. ಫಾಲೋ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಇವತ್ತು ನಳಂದ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ್ದಾರೆ. ಇದರಲ್ಲಿ ನನ್ನ ಮಗಳು ಅನನ್ಯ ಪಾರ್ಟಿಸಿಪೇಟೆ ರಾಧೆಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ತುಂಬ ಖುಷಿಯಾಯಿತು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತನ. ಈ ನಳಂದ ಸ್ಕೂಲಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದರು. ನನ್ನ ಮಗನೂ ಪಾರ್ಟಿಸಿಪೇಟ್ ಮಾಡಿದ್ದ. ತುಂಬಾ ಖುಷಿಯಾಯಿತು. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ. ನನ್ನ ಮಗ ನಳಂದ ಪಬ್ಲಿಕ್ ಸ್ಕೂಲಲ್ಲಿ ನರ್ಸರಿಯಾಗಿ ಓದ್ತಿದ್ದಾನೆ. ಅವನು ಇವತ್ತು ಕೃಷ್ಣ ಆಗಿ ಭಾಗವಹಿಸಿದ್ದಾನೆ.
ಸೊ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ಅಂತ, ನನ್ನ ಮಗ ಷಣ್ಮುಖ್ ಅಂತ. ಇಲ್ಲೇ ನಳಂದ ಶಾಲೆನ ಓದಿಸ್ತಾ ಇದ್ದೀವಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇಲ್ಲಿ ಶಾಲೆಯಲ್ಲಿ ಎಲ್ಲ ಕೃಷ್ಣನ್ ಚಿಕ್ಕ ಕೃಷ್ಣನ ಎಲ್ಲರೂ ಬಂದಿದ್ದರು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಲಕ್ಷ್ಮಿ ಅಂತ, ನನ್ನ ಮಗಳ ಹೆಸರು ಲಿತಿಶ್ರೀ. ಇಲ್ಲಿ ನಳಂದ ಸ್ಕೂಲ್ ತುಮಕೂರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಇವತ್ತಿನ ಪ್ರೋಗ್ರಾಮ್ ಬಂದು ಕೃಷ್ಣ ಜನ್ಮಾಷ್ಟಮಿ ಇತ್ತು. ನನ್ನ ಮಗಳು ರಾಧೆಯಾಗಿದ್ದಾಳೆ. ಪ್ರೋಗ್ರಾಮ್ ಅಂತೂ ಚೆನ್ನಾಗಿತ್ತು.